ಜಾಯಿಕಾಯಿ ಇದು ಕೂಡ ಒಂದು ಸೈನ್ಯದಲ್ಲಿ ಯುದ್ಧದಲ್ಲಿ ಒಂದು ಕಾಲಾಳು. ನಾವು ಜಾಯಿಕಾಯಿಯನ್ನು ಹೇಗೆ ಮಾಡಬೇಕು? ಅಲ್ಲಿಯೂ ನಮ್ಮಲ್ಲಿ ಸಾಮಾನ್ಯವಾಗಿ ಬರುವಂಥದ್ದು ಅದು ಆಗ್ಲಿಕ್ಕಿಲ್ಲ ಅಂತ ಹೇಳುವ ಮಾತು ಮೊದಲು ಬರುದು. ಅದು ಆಗ್ಲಿಕ್ಕಿಲ್ಲ ಅಂತ ಹಿರಿಯರ ಹತ್ರ ಕೇಳಿದ್ರು, ಕಿರಿಯರ ಹತ್ರ ಕೇಳಿದ್ರು, ಅದು ಆಗ್ಲಿಕ್ಕಿಲ್ಲ. ಆಯ್ತು, ಯೋಧ ಅಲ್ಲ ಆಗ್ತದೆ ಅಂತ ಏನು ಮಾಡಿದೆವು ನಮಗೆ ಹಾಗೆ ಸಾಧಾರಣ. ನಾನು ಕೂಡ ಒಂದು 2010 ಅಂದಾಜಿಗೆ ನಾವು ಕೂಡ ಬೇರೆ ನಮ್ಮ ನಮ್ಮ ತೋಟಗಳಲ್ಲಿ ಹುಟ್ಟಿದ ಗಿಡಗಳನ್ನು ನಾವು ಅಲ್ಲಲ್ಲಿ ನೆಟ್ಟೆವು, ಅಥವಾ ಕೆಲವು ನಮ್ಮ ಲೋಕಲ್ ಗಿಡಗಳನ್ನು ತಂದು ಎಲ್ಲ ನೆಟ್ಟಿದ್ದೇವೆ. ಆಗ ಸ್ಪೇಸಿಂಗ್ ಬಗ್ಗೆ ದೊಡ್ಡ ಚಿಂತೆ ಮಾಡಲಿಲ್ಲ, ನೆಟ್ಟುಕೊಂಡು ಹೋಗಿದ್ದೇವೆ. ಅದೆಲ್ಲ ಕಾಯಿಗಳಾಗಲಿಕ್ಕೆ ಶುರುವಾಯಿತು, ಕೆಲವು ಸಣ್ಣ ಕಾಯಿಗಳು, ಕೆಲವು ಮರಗಳು ಮಾತ್ರ ಆಯಿತು. ನೋಡುವಾಗ ಇದು ತೋಟಕ್ಕೆ ಸ್ವಲ್ಪ ಉಪದ್ರ ಆಗ್ತದಾ ಅಂತ ಮನಸ್ಸಿಗೆ ಒಳ ಮನಸ್ಸಿಗೆ ಹೇಳಲಿಲ್ಲ. ನಾನು ಯಾರ ಹತ್ರ ಹೇಳಿದರೆ ನಾನು ಹೆಡ್ ಅಂತ ಎಲ್ಲರೂ ನಗಾಡ್ತಾರೆ, ಹೇಳಲಿಲ್ಲ. ಮನಸ್ಸಲ್ಲಿ ಹೆದರಿಕೆ ಆಗ್ತಾ ಇತ್ತು, ಎಂತ ಮಾಡೋದು ಈಗ? ಆಗ ಒಂದು ಬ್ರ್ಯಾಂಡ್, ನಾನು ಅದರ ಹೆಸರನ್ನು ಹೇಳಿದರೆ ನಾನು ಅಡ್ವರ್ಟೈಸ್ ಮಾಡಿದಾಗ ಆಗ್ತದೆ, ಮತ್ತೆ ನಾವು ಮಾತಾಡಿಕೊಳ್ಳುವ ಒಂದು ಬ್ರ್ಯಾಂಡ್ ಜಾಯಿಕಾಯಿ ನನಗೆ. ಆಗ ಗೂಗಲ್ ಅದು ಇದು ಮೊಬೈಲ್ ನೋಡಲಿಕ್ಕೆ ಸ್ವಲ್ಪ ತಿಳಿಯಲಿಕ್ಕೆ ಶುರು ಆಯಿತು, ಗೂಗಲಲ್ಲಿ ನಮಗೆ ನೋಡಲಿಕ್ಕೆ ತಿಳಿಯಲಿಕ್ಕೆ ಶುರು ಆಯಿತು. ಹಾಗೆ ಮೊಬೈಲ್ ಉಜ್ಜುತ್ತಾ ಬೇರೆ ಬೇರೆ ಬ್ರ್ಯಾಂಡು ಜಾಯಿಕಾಯಿಗಳ ಬಗ್ಗೆ ಎಷ್ಟೋ ಆರ್ಟಿಕಲ್ಗಳು ಉಂಟು, ಎಷ್ಟೋ ಎಂತ ಸಾಧಿಸಿದವರ ವಿಚಾರಗಳು ಸರಣಿಯಾಗಿ ನನಗೆ ಸಿಗ್ತದೆ. ಹಾಗೆ ಅದನ್ನು ನೋಡ್ತಾ ನೋಡ್ತಾ ಒಂದು ಜಾಯಿಕಾಯಿಯ ಒಬ್ಬರತ್ತು ಭಾಳ ಖುಷಿ ಆಯಿತು. ಹಾಗೆ ನಾನು ಅದನ್ನು ನೋಡಿದೆ, ನೋಡಿ ನೋಡುವಾಗ ಅವರು ನಮ್ಮ ಹತ್ತಿರದಲ್ಲಿ ಅವರು ಗಿಡ ಸಪ್ಲೈ ಮಾಡ್ತಾರೆ ಅಂತ ಆಯ್ತು. ಆಗಲೂ ಕೂಡ ನನಗೆ ಗಿಡಕ್ಕೆ 300 ರೂಪಾಯಿ ಇತ್ತು. ಇಷ್ಟು ಬೇಡ ತಂದ್ರೆ ಅಷ್ಟು ಹಣ ಕೊಡಬೇಕಲ್ಲ, ಹೆದರಿಕಾಯ್ತು. ಕಾಲು ಕೂಡ ಹೇಳುವುದು, ಆದರೆ ಅಜ್ಜ ಹೇಳಿದ ಮಾತು ಮನಸ್ಸಲ್ಲಿ ಉಂಟು, ಯುದ್ಧ ಮಾಡಬೇಕು ಅಂತ ಹೇಳಿದ್ದಾರೆ. ತುಂಬ ಸಂಖ್ಯೆಯಲ್ಲಿ ಗಿಡವನ್ನು ತಂದೆವು, ತಂದು ನೆಟ್ಟೆವು, ತಂದಕ್ಕೆ ಸಾಕಿದೆವು. ಅಲ್ಲಿ ಸ್ಪೇಸಿಂಗ್ ಹೇಗೆ ಮಾಡಿದ್ದೇವೆ ಅಂತ ಹೇಳಿದರೆ 40x40 ಒಂದು ಎಕರೆಯಿಂದ 43,000 ಚಿಲ್ಲರೆ ಸ್ಕ್ವೇರ್ ಫೀಟ್. ನಾವು ಒಂದು ಎಕರೆಯಲ್ಲಿ ಕೇವಲ 25 ಗಿಡ, 40x40 1,600 ಸ್ಕ್ವೇರ್ ಫೀಟ್, ಹೆಚ್ಚು ಕಮ್ಮಿ 23-25 ಗಿಡಗಳು ಒಂದು ಎಕರೆಗೆ. ಆ ರೀತಿಯಲ್ಲಿ ನಾವು ನೆಟ್ಟೆವು, 40x40 ಫೀಟಿಗೆ ನೆಟ್ಟೆವು. ಹಳತು ನಾವು ಮೊದಲೇ ನೆಟ್ಟ ಗಿಡಗಳನ್ನು ಮಧ್ಯದಲ್ಲಿ ನೋಡಿ ತೆಗಿತಾ ಬಂದೆವು, ಕೆಲವು ಗಂಡು ಗಿಡಗಳನ್ನು ಅದರಲ್ಲಿ ಬಿಟ್ಟಿದ್ದೇವೆ, ಯಾಕೆಂತಂದ್ರೆ ಪಾಲಿನೇಷನ್ಗೆ ಬೇಕಂತ. ಈಗ ನನ್ನ ಹತ್ರ ಕೇಳ್ತಾರೆ, ಆದರೂ ಹೇಳ್ತಾರೆ, ಏ ಅದರ ಸುತ್ತ ಇರುವ ಅಡಿಕೆ ಮರ ಹೋಯ್ತಲ್ಲ, ನಿನ್ನ ತೋಟ ಹೋಯ್ತು ಅಂತ. ಹೌದು ಅಂತ ಹೇಳುದು ನಾನು, ಅಲ್ಲ ಅಂತ ಹೇಳಲಿಕ್ಕಿಲ್ಲ, ಹೌದು ಹೋದ ಹೌದು. ಅದರ ಸುತ್ತ ಇರುವ ಜಾಯಿಕಾಯಿಯ ಸುತ್ತ ಇರುವ 4 ಗಿಡಗಳು ಹೋಯ್ತು. ಹೌದು, ಎಕರೆಗೆ 500 ಗಿಡ, 25 ಜಾಯಿಕಾಯಿ ಗಿಡದ ಸುತ್ತ 4 ಗಿಡಗಳು ಹೋಗಲಿ, 100 ಗಿಡ ಹೋಯ್ತು ಅಡಿಕೆ, ಮತ್ತು 400 ಅಡಿಕೆ ಮರ ಉಂಟು. 100 ಗಿಡ ಹೋದ್ದು ಇವತ್ತಿನ ಇದರಲ್ಲಿ, ಒಂದು ಎಕರೆಯಲ್ಲಿ 100 ಗಿಡಕ್ಕೆ 1 ಲಕ್ಷ ರೂಪಾಯಿ ಅಡಿಕೆ ಬರುವುದು ಅಂತಾದರೆ 25 ಜಾಯಿಕಾಯಿ ಗಿಡದಲ್ಲಿ 1 ಲಕ್ಷ ರೂಪಾಯಿ ಬರ್ತದೆ. ಹೇಗೆ? ಇನ್ನು 7 ವರ್ಷದ ಜಾಯಿಕಾಯಿ ಗಿಡ, ಗ್ರಾಫ್ಟೆಡ್ ಕಸಿ ಗಿಡಗಳನ್ನು ನಾನು ಹೇಳ್ತಾ ಇರೋದು. ನಾವು ಒಳ್ಳೆ ಅದರಲ್ಲಿ ತುಂಬ ಗಿಡದ ಆಯ್ಕೆ ತುಂಬ ಮುಖ್ಯ, ಯಾಕೆಂತ ಹೇಳಿದರೆ ನಾವು ಬೇರೆ ಬೇರೆ ಗ್ರಾಫ್ಟೆಡ್ ವೆರೈಟಿ ಅಂತ ಹೇಳಿ ತುಂಬ ವೆರೈಟಿಗಳನ್ನು ತಂದು ಕೆಲವು ವೆರೈಟಿಗಳನ್ನು ತಂದಿದ್ದೇವೆ. ಅದು ಗ್ರಾಫ್ಟ್ ಮಾತ್ರ ಮಾಡಿದ್ದು, ಅದರಲ್ಲಿ ಕಾಯಿಗಳಾಗುವುದಿಲ್ಲ ಅಂತ, ಕೇವಲ ಗ್ರಾಫ್ಟ್ ಮಾತ್ರ ಮಾಡಿದ್ದವ ನಾವು. ಹಾಗಾಗಿ ಅದು ನಮ್ಮ ಒಂದು ಹಣೆಯಲ್ಲಿಯೂ ಬೇಕು, ಒಳ್ಳೆಯ ಗಿಡ ಸಿಕ್ಕುವುದು, ಅಥವಾ ಆ ನರ್ಸರಿಯವನಿಗೂ ಬೇಕು, ನಾನು ಕೊಟ್ಟರೆ ಅವನಿಗೆ ಫಲ ಸಿಗಬೇಕು ಅಂತ ಅವನಿಗೂ ಬೇಕು. ಹಾಗೆಲ್ಲ ಆಗ್ತದೆ, ಅದು ನಮಗೆ ಗೊತ್ತಿರುವಂಥದ್ದು. ಹಾಗೆ 25 ಗಿಡಗಳಲ್ಲಿ ಕೂಡ ಅಷ್ಟು ಆದಾಯ ಬರ್ತದೆ, 6ನೇ ವರ್ಷದಿಂದ ಮತ್ತೆ 6-7 ವರ್ಷದಿಂದ ಮತ್ತೆ. ಹೇಗೆ? ಸಾಧಾರಣ ಒಂದು 6-7 ವರ್ಷ ಪ್ರಾಯದ ಜಾಯಿಕಾಯಿ ಗಿಡದಲ್ಲಿ ಕಡಿಮೆ ಅಂದರೂ ಅದು 4 ಹೀಗೆ ಗೆಲ್ಲುಗಳನ್ನು ಕೊಡ್ತದೆ ಒಂದು ಲೇಯರಲ್ಲಿ. ಹೆಚ್ಚು ಕಡಿಮೆ ಒಂದು 10 ಲೇಯರ್, 8, 6, 7, 6 ಲೇಯರ್ ಇರ್ತದೆ ಒಂದು 8 ವರ್ಷದ ಗಿಡದಲ್ಲಿ. 6 ಲೇಯರ್ನಿಂದ 24 ಲೇಯರ್ ಅಡ್ಡ ಗೆಲ್ಲುಗಳು. ಒಂದೊಂದು ಗೆಲ್ಲುಗಳಲ್ಲಿ ಕಾಯಿಗಳು ಎಷ್ಟಾಗ್ತದೆ ಅಂತ ಎಣಿಸ್ಬೇಕು ನಾವು. ಸಾಧಾರಣ 25-20 ಗೆಲ್ಲುಗಳು ಇರುವುದರಲ್ಲಿ ಒಂದು 7-8 ವರ್ಷದ ಇದರಲ್ಲಿ ಜಾಯಿಕಾಯಿಯಲ್ಲಿ ಸಾಧಾರಣ 1,000 ಕಾಯಿಗಳು ಆಗ್ತದೆ. ಎಲ್ಲದರಲ್ಲೂ ಅಲ್ಲ, ಗುಡ್ಡು ಮರ ಉಂಟು ಅಂತ ನಾವು ಅಡಿಕೆಯಲ್ಲಿ ಮಾತ್ರ, ಇದರಲ್ಲಿ ಬಡ್ಡ ಮರ ಉಂಟು, ಗ್ರಾಫ್ ಮಾಡಿದ್ರೂ ಉಂಟು. ಅದು ಯಾವುದೋ ಇನ್ನು ಗ್ರಾಫ್ ಮಾಡಿದ ವ್ಯತ್ಯಾಸ ಇರಲಿಕ್ಕೂ ಸಾಕು, ನಮ್ಮ ನಸಿ ಬಹಳ ಇರ್ಬೋದು. ಅಂತೂ ಒಂದು 80% ಮರಗಳು ಒಳ್ಳೆಯದು, ಅಲ್ಲ ಒಂದು 50% ಮರಗಳು ಸೂಪರ್ ಅಂತ ಹೇಳ್ಬೋದು, ಮತ್ತೊಂದು 25 ಮರಗಳು ತೊಂದರೆ ಇಲ್ಲ ಅಂತ ಸಮಾಧಾನಕರ ಇರ್ಬೋದು. ಒಂದು 10-20 ಗಿಡಗಳು 100ರಲ್ಲಿ ಸ್ವಲ್ಪ ಹಿಂದಿನ ಬೆಂಚಲ್ಲಿ ಕೂತ್ಕೊಂಡಿರ್ತವೆ ಇರಲಿ. ಅಂತೂ
ಒಂದು ಮರದಲ್ಲಿ ಸಾಧಾರಣ 1000 ಕಾಯಿ ಜಾಯಿಕಾಯಿ ಫಸಲು ಸಿಕ್ಕಿದೆ. ಹೇಗೆ ಅದನ್ನು ನಾವು ವಿಶ್ಲೇಷಣೆ ಮಾಡಬಹುದು? ಒಂದು ಮರದಲ್ಲಿ 1000 ಕಾಯಿ ಅಂತ ಹೇಳಿದರೆ, ನಾವು ಲೋಕಲ್ ಜಾಯಿಕಾಯಿಗಳನ್ನು ತೆಕ್ಕೊಂಡು ನಾವು ಒಂದು ತೂಕ ಮಾಡಿದರೆ ಒಣಗಿಸಿದಾಗ ಸಾಧಾರಣ 700 ಪತ್ರೆ ನಮ್ಮ ಲೋಕಲ್ ಜಾಯಿ ಪತ್ರೆ ಬೇಕು ಒಂದು ಕೆಜಿ ಆಗಲಿಕ್ಕೆ. ಹಾಗೆ ಅದರ ಗೋಟು ಗೋಟುಗಳಾಗಿ 150, 160, 170 ತನಕ ಬೇಕು. ಅಂದರೆ ಇಷ್ಟು ಸಣ್ಣ ಕಾಯಿಗಳು ಇರ್ತವೆ ಕೆಲವು ಲೋಕಲಲ್ಲಿ. ಅದೇ ಈ ಕಸಿಯಲ್ಲಿ, ಈ ಗ್ರಾಫ್ಟೆಡಲ್ಲಿ ಸಾಧಾರಣ 400-450 ಪತ್ರೆಗೆ ಒಂದು ಕೆಜಿ, ಅದು 700 ಬೇಕು. ಗೋಟು 120-130 ಗೆ ಒಂದು ಕೆಜಿ, ಅದು 160-170 ತನಕ ಬೇಕು. ಅಷ್ಟೇ ವ್ಯತ್ಯಾಸ ಅಂತ ಕಸಿ ಮತ್ತು ಗ್ರಾಫ್ಟೆಡಿಗೆ. ಅದಲ್ಲದೆ ಇದರ ಪತ್ರೆಗಳು ನಮಗೆ ಅದನ್ನು ಒಂದು ಹೋಲ್ಡ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಬಾರ್ಗೇನ್, ನನಗೆ ನನ್ನ ಪತ್ರೆಗೆ ಇಷ್ಟು ರೇಟು, ಅದನ್ನು ನೋಡಿ ಅವ ಆಕರ್ಷಣೆ ಆಗ್ತಾನೆ ಅಂತ ಹೇಳಿ. ನಾವು ಒಂದು ಅಂಗಡಿಗೆ ಹೋದಾಗ ಅಲ್ಲಿ ಅದನ್ನು ನೋಡುದು, 2 ಸಲ ನೋಡುದು, ನನಗೆ ಬೇಕು ಅಂತ ಮನಸ್ಸಲ್ಲಿ ಆಗಿರ್ತದೆ. ಅವನಿಗೆ ಗೊತ್ತುಂಟು ಇವ ಇದನ್ನು ತಕೊಂಡು ಹೋಗ್ತಾನೆ ಅಂತ. ಹಾಗೆ ಅದರ ಆಕರ್ಷಣೆಗೆ ಅವನು ಮತ್ತೆ ಬಿಟ್ಟು ಹೋಗುದಿಲ್ಲ. ನಮಗೆ ಎಲ್ಲ ಮಾಮೂಲು ಸಿಗೋದು 100-200 ರೂಪಾಯಿ ಹೆಚ್ಚೇ ಸಿಗ್ತದೆ ನಮಗೆ ಪತ್ರೆಗೆ. ಗೋಟಿಗೂ ಹಾಗೆ 10-20 ರೂಪಾಯಿ ಹೆಚ್ಚೇ ಸಿಗ್ತದೆ. ಅಂದ್ರೆ ಅಷ್ಟು ಸೈಜ್ ಇರ್ತದೆ ಅದರ ಪತ್ರೆಯ ದಪ್ಪ, ಅದರ ಒಂದು ಆಕರ್ಷಣೆ ಅಷ್ಟು ಒಳ್ಳೆದಿರ್ತದೆ. ಹಾಗೆ ನಾನು ಆಗ ಹೇಳಿದಾಗೆ 100 ಅಡಿಕೆ ಮರ ಹೋದಾಗ ಏನು ಅಲ್ಲಿ 1 ಲಕ್ಷ ರೂಪಾಯಿ ನಮಗೆ ಹೋಯ್ತು, ಅದು ಆ 1 ಲಕ್ಷ ರೂಪಾಯಿ ಈ 25 ಜಾಯಿಗಾಯಿ ಗಿಡಗಳಲ್ಲಿ ಅಲ್ಲಿ ಅದು ಬ್ಯಾಲೆನ್ಸ್ ಆಯಿತು. ಆಗ ನಷ್ಟ ಆಗಲಿಲ್ಲ ಅಂತೇಳಿ. ಆದರೆ ಅಡಿಕೆ ಮರ 20-25 ವರ್ಷದಲ್ಲಿ ನಮಗೆ ಮತ್ತೆ ಇನ್ನು ರೀಪ್ಲಾಂಟೇಷನ್ ಮಾಡೋದು, ಮದ್ದು ಬಿಡೋದು, ಅಥವಾ ಇನ್ನೇನೋ ಸುಮಾರು ತಲೆಬಿಸಿಗಳುಂಟು. ಜಾಯಿಕಾಯಿಯಲ್ಲಿ ಹಾಗೆಲ್ಲ, ನಿಮಗೆ ಅದು ಮರ ಏರ್ತಾ ಏರ್ತಾ ದೊಡ್ಡ ದೊಡ್ಡ ಆಗ್ತಾ ಹೋದಾಗ ಶುರುವಿನ ವರ್ಷದಲ್ಲಿ 4,000-5,000 ರೂಪಾಯಿ ಆದಾಯ ಕೊಟ್ಟ ಮರ ಪ್ರತಿ ವರ್ಷದಲ್ಲಿ ಮತ್ತೆ ಅದು ಇನ್ಕ್ರೀಸಿಂಗ್ ಅಂತಂದ್ರೆ ಇನ್ಕಮ್, ಅದು ಕೊಡುವ ಆದಾಯ ಇನ್ಕ್ರೀಸಿಂಗ್ ಏರ್ತಾ ಹೋಗ್ತದೆ. ಈಗ ನಾನು ಗಿಡ ತಂದ ಅವ್ರ ಹತ್ರ ಅಲ್ಲಿ ಮಾತಾಡಿದ್ರೆ, ಅವ್ರ ಹತ್ರ 150 ವರ್ಷದ ಹಿಂದಿನ ಅವರ ಅಜ್ಜ ನೆಟ್ಟ ಮರಗಳುಂಟಂತೆ. ಒಂದೊಂದು ಮರದಲ್ಲಿ ಜಾಯಿಕಾಯಿಯಲ್ಲಿ ಅವ್ರು ಹೇಳ್ತಾರೆ, ಆಗ ಹೇಳಿದ್ದು 2000, ಆಗ ರೇಟು ತುಂಬಾ ಕಮ್ಮಿ ಇತ್ತು ಜಾಯಿಕಾಯಿಗೆ, ಜಾಯಿ ಪತ್ರೆಗೆ. ಒಂದು ಮರದಲ್ಲಿ 50-75,000 ರೂಪಾಯಿ ಆದಾಯ ಉಂಟು ಅಂತ ಹೇಳಿದರು, 150 ವರ್ಷದ ಮರ. ಹಾಗಾಗಿ ನಾವು ಇವತ್ತು ನೆಟ್ಟ ಜಾಯಿಕಾಯಿ ಮರ ನಮಗೆ 5,000 ಕೊಟ್ಟರೆ ನನ್ನ ಮಗನಿಗೆ ಅಥವಾ ಮೊಮ್ಮಗನಿಗೆ 50,000 ಕೊಡ್ಬೋದು, 5 ಲಕ್ಷವೂ ಕೊಡ್ಬೋದು. ಅಡಿಕೆ ಮರ ಆಗ ನೀವು 10 ಸಲ ನೆಡಬೇಕು, ನಾವು 10 ಸಲ ರೀಪ್ಲಾಂಟೇಷನ್ ಮಾಡಬೇಕಾದೀತು. ಅಂದರೆ ಅಡಿಕೆಯನ್ನು ತೆಗೊಳ್ಳೋದಲ್ಲ, ಅಡಿಕೆಯಲ್ಲೇ ಎಲ್ಲವೂ ಆದ್ದು, ನಾನು ಬೆಳೆದು ನಿಂತದ್ದು ಅಡಿಕೆಯಲ್ಲಿ, ಅದರಲ್ಲಿ ಚರ್ಚೆ ಇಲ್ಲ, ಅದರಲ್ಲಿ 2 ಮಾತೇ ಇಲ್ಲ. ಅಡಿಕೆ ಮುಖ್ಯ, ಆ ಯುದ್ಧಕ್ಕೆ ಹೋಗುವಾಗ ಅವನೇ ಮಂತ್ರಿ ಅವನೇ ರಾಜನೇ ಅಡಿಕೆ. ಆದರೆ ಇವರೆಲ್ಲ ಕಾಲಾಳುಗಳಾಗಿ ಕೆಲಸ ಮಾಡ್ತಾರೆ ಅಂತೇಳಿ. ಹಾಗೆ ಇಂಥ ಉಪಬೆಳೆಗಳನ್ನೆಲ್ಲ ನಾವು ಬೆಳಿಬಹುದು. ಅದರ ಸಾಧ್ಯ ಸಾಧ್ಯತೆಗಳ ಬಗ್ಗೆ ಏನಾದರೂ ಪ್ರಶ್ನೆ ಇದ್ದರೆ ಕೇಳಿದರೆ ನಾನು ಈಗ ಇಲ್ಲಿ ಹೇಳುವುದಕ್ಕಿಂತ ಹೆಚ್ಚು ನನಗೆ ಗೊತ್ತಿರುವುದನ್ನು ಹಂಚಿಕೊಂಡೇನೆ. ಪ್ರಶ್ನೆಗಳಿದ್ದರೆ ಕೇಳಿ. ಯಾವುದು ಜಾಯಿಕಾಯಿ? ಹೌದು ಹೌದು. ಈಗ ನೀವು ಹೇಳಿದ ಹಾಗೆ ಅದನ್ನು ನಾನು ಹೇಳ್ಬೇಕಿತ್ತ. ಹೌದು, ಒಳ್ಳೆ ಆಯ್ತು, ನೀವು ಅದು ಮುಖ್ಯ ವಿಷಯ. ಈಗ ನಮ್ಮಲ್ಲಿ ಈಗ ನಾನು ಅದು ಎಲ್ಲವೂ ಅಥವಾ ಅದು ಹೀಗೆ ಅಂತ ನನಗೆ ಬೇರೆ ಗೊತ್ತಿಲ್ಲ. ನಮ್ಮಲ್ಲಿ ನಮ್ಮ ಕಸಿ ಜಾಯಿಕಾಯಿ ಸಾಧಾರಣ ಏಪ್ರಿಲ್ 15 ಆ ಹಣ್ಣು ಕಾಣಲಿಕ್ಕೆ ಶುರು ಆಗ್ತದೆ. ಹಣ್ಣು ಅಂದರೆ ನಾವು ಅದು ನಾವು ಹೇಗೆ ಅಂತ ಹೇಳಿದರೆ, ಕೆಲವರು ಹೇಳ್ತಾರೆ ಅದನ್ನು ಬೆಳೆದಾಗ ನೀವೆಲ್ಲ ಒತ್ತರೆ ಕೊಯ್ಬಹುದು ಮಾರೆ, ಕೊಯ್ಯತ್ತೊಂದು ರಾಶಿ ಹಾಕಿದರೆ ಅದು ಒಡಿತದೆ ನಿನಗೆ ಸುಲಭ ಅಂತ. ಕೃಷಿಯಲ್ಲಿ ಬೈಪಾಸ್ ಇಲ್ಲ, ಕೃಷಿಯಲ್ಲಿ ನಾನು ಎಂಥದ್ದು ಸುಲಭದಲ್ಲಿ ಹೋಗೋ ದಾರಿಗಳಿಲ್ಲ, ಅದು ಹೋಗುವಾಗೆ ಹೋಗಬೇಕು. ಹಾಗಾದರೆ ಮಾತ್ರ ಅದು ಸರಿಯಾಗುವುದು, ಇಲ್ಲ ಅಂತಂದರೆ ಪತ್ರೆ ಕ್ವಾಲಿಟಿ ಬರಲಿಕ್ಕಿಲ್ಲ, ಇಲ್ಲ ಕಾಯಿ ಕ್ವಾಲಿಟಿ ಬರಲಿಕ್ಕಿಲ್ಲ. ಹೇಗೆ ಅಂತ ಹೇಳಿದರೆ ಅದರಲ್ಲಿ ಕಾಯಿ ಬಿರುದು ಅದು ಅಂದರೆ ಕೊನೆಯ ದಿನದ ಕೊನೆಯ ಗಂಟೆಯ ಬೆಳವಣಿಗೆ ಕೂಡ ಜಾಯಿಕಾಯಿಯ ಪತ್ರೆಗೆ ಅದಕ್ಕೆ ನೋಟ ತೂಕ ಎಲ್ಲವನ್ನು ಕೊಡ್ತದೆ, ಬೆಲೆಯನ್ನು ಕೊಡ್ತದೆ ಕೊನೆಯ ಕ್ಷಣದ ಅದರ ಬೆಳವಣಿಗೆ ಕೂಡ. ಅಂದರೆ ಜಾಯಿಕಾಯಿ ಅದು ಒಡಿಬೇಕು, ಅದರ ಹೊರಗಿನ ಶೆಲ್ ಒಡಿಬೇಕು, ಒಡೆದಾಗ ಒಳಗೆ ನಮಗೆ ಕೆಂಪಾಗಿ ಕಾಣ್ತದೆ, ಅದು ಬೀಳ್ತದೆ ಮರುದಿವಸಕ್ಕಾಗೂ ಬೀಳ್ತದೆ. ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ ಏಪ್ರಿಲ್ ಸಾಧಾರಣ 15 ಒಂದೊಂದು ಅಲ್ಲಿ ಕೆಂಪು ಕಾಣಲಿಕ್ಕೆ ಶುರು ಆಗ್ತದೆ. ಮತ್ತೆ ಸಾಧಾರಣ ಒಂದು
ಮೇ ಕೊನೆ ಜೂನ್ ಒಂದು 15ಕ್ಕೆ ಪೀಕ್ ಮಧ್ಯಮ ಅವಧಿಯ ಫಸಲುಗಳನ್ನು ಅದು ಕೊಡ್ತಾ ಇರ್ತದೆ. ಅದೇ ಲೋಕಲ್ ನಮಗೆ ಅದು ಶುರು ಆಗುದೇ ಕೆಂಪು ಕಾಣಲಿಕ್ಕೆ ಶುರು ಆಗುದೆ ಜುಲೈಯಲ್ಲಿ, ಆಗ ತುಂಬ ಮಳೆ ಇರ್ತದೆ, ಅದನ್ನು ಹೆಕ್ಕಲಿಕ್ಕೆ ಎಲ್ಲ ತುಂಬ ಸಮಸ್ಯೆ ಇರ್ತದೆ. ಇದು ನಮಗೆ ಜೂನ್ 15ಕ್ಕಾಗುವ ಆಲ್ಮೋಸ್ಟ್ 50ರಿಂದ 60 ಪಾಲು ನಮಗೆ ಫಸಲು ಬಂದಿರ್ತದೆ. ಒಣಗಿಸ್ಲಿಕ್ಕೆ ಆಗ ಬಿಸಿಲಿರ್ತದೆ, ಅದರ ಒಣಗಿಸೋ ಗಮ್ಮತ್ತೆ ಬೇರೆ ಬಿಸಿಲಲ್ಲಿ ನಮಗೆ. ನಾವು ಅದೇ ಹಾಗೆ ಒಂದು 2 ಅಥವಾ 3 ದಿವಸಕ್ಕೊಮ್ಮೆ ನಾವು ಹೆಕ್ಕಲಿಕ್ಕೆ ಕಳಿಸುದು, ಹೆಕ್ಕಲಿಕ್ಕೆ ಹೋಗ್ತೇವೆ. ಬಿದ್ದ ಕೆಂಪು ಆಗಿ ಬಿದ್ದ ಕಾಯಿಗಳನ್ನು ಹೆಕ್ತೇವೆ, ಕೊಯ್ತೇವೆ. ಬಿದ್ದುಕೊಂಡಿರುವುದನ್ನು ಹೆಕ್ಕುತ್ತೇವೆ, ಹೆಕ್ಕಿ ತರುವುದು, ಹೆಕ್ಕಿ ಮನೆಗೆ ತಂದು ಎಲ್ಲವನ್ನು ನಾವೇ ಮನೆ ಕೂತದನ್ನೆಲ್ಲ ಬಿಡಿಸುವುದು. ಪತ್ರೆಯನ್ನು ಚಂದಕ್ಕೆ ನೀರಿನಲ್ಲಿ ತೊಳೆಯುವುದು, ಗೋಟನ್ನು ಕೂಡ ತೊಳೆಯುವುದು, ಅದನ್ನು ನಾವು ಒಣಗಿಸುವಂತ ವ್ಯವಸ್ಥೆ ಮಾಡುದು. ಪತ್ರೆಯನ್ನು ಚಂದಕ್ಕೆ ತೊಳಿತೇವೆ, ಬಿಸಿಲಿರುವಾಗ ಬಿಸಿಲಿಲ್ಲ ಹಾಕುವಂಥದ್ದು. ಹಾಗೆ ಬಿಸಿಲಿಲ್ಲದಿರುವಾಗ ನನ್ನ ಯಜಮಂತಿ ಕಂಡುಕೊಂಡದ್ದು ಹೇಗೆ ಅದನ್ನು ಒಣಗಿಸುವ ಅಂತ ಹೇಳಿದರೆ, ಇದು ಓವೆನಲ್ಲಿ, ಮೈಕ್ರೋವೇವ್ನು ಓವೆನಲ್ಲಿ ಒಣಗಿಸುವಂಥದ್ದು. ತುಂಬ ಕೆಲಸ ಆಗ್ತದೆ ಅದು. ಸ್ವಲ್ಪ ಇರುವ ಕೆಲವರು ಕೇಳ್ತಾರೆ ಎಷ್ಟನ್ನು ಹೇಗೆ ಒಣಗಿಸುದು ಅಂತ ಹೇಳಿ. ಅಷ್ಟೇ ಕೆಲಸ ಉಂಟು ಅಂತ, ಬೆಳಗ್ಗಿಂದ ಸಂಜೆವರೆಗೂ ಓವೆನ್ ಇಟ್ಟುಕೊಂಡಿರ್ತಾಳೆ ಅವಳು. ಅಲ್ಲ, ಅದು ಅವರ ಕೆಲಸಗಳು ಅಷ್ಟು ಮುಖ್ಯ ಅಂತ ನಾನು ಅದನ್ನು ಮೆನ್ಷನ್ ಮಾಡಲೇಬೇಕು. ನಾನು ಹೇಳಿದಷ್ಟು ಸುಲಭ ಅಲ್ಲ ಅಂತ. ಒಳಗೆ ಅಡಿಗೆ ಕೋಣೆಯಲ್ಲಿ ಇಟ್ಟುಕೊಂಡು ಅದನ್ನು ಒಣಗಿಸುವುದು ಅಂತ ಹೇಳಿದ ದಿನ ಗಮನ ಕೊಡಬೇಕಲ್ಲ. ಈಗ ನಾವು ಎಂತಾಗ್ತದೆ ಅಂದ್ರೆ, ಕೆಲವು ಅವರು ಇಲ್ಲದಿರುವಾಗ ಹಾಲು ಕಾಯಿಸ್ಲಿಕ್ಕೆ ಇಟ್ಟು ನಾವು ತೋಟಕ್ಕೆ ಹೋಗಿದ್ರು, ಇಲ್ಲಿ ಕಾದಿರ್ತದೆ ಯಾವುದು ಪಾತ್ರೆ, ಹಾಲಿರುವುದಿಲ್ಲ ಹಾಗೆಲ್ಲ ಅಂತ. ಅದೆಲ್ಲ ಸೂಕ್ಷ್ಮಗಳು ನಮಗೆ ಪಕ್ಕ ಹೇಳುವಾಗ ಸಣ್ಣ ವಿಷಯ ಅಂತ ಕಾಣಬಹುದು. ಹಾಗೆಲ್ಲ ಇದು ಓವೆನಲ್ಲಿ ಇಡುವಂಥದ್ದು 360 ಡಿಗ್ರಿ ಇದರಲ್ಲಿ ಟೆಂಪರೇಚರಲ್ಲಿ ಸಾಧಾರಣ 9 ನಿಮಿಷದಿಂದ 12 ನಿಮಿಷ ಅದು ಮಾಯಿಶ್ಚರ್ ಇದ್ದಾಗೆ ನಾವೇನು ಮಾಡ್ತೇವೆ, ತೊಳೆದು, ಹಾಗೆ ಹೇಳಿದ್ದೆ ತೊಳೆದು ಆ ಪತ್ರೆಗಳನ್ನು ಒಂದು ತಗೊಂಡು ಹೋಗಿ ಬಟ್ಟೆ ಹಾಕಿ ಒಂದು ದಿವಸ ಒಂದು ಕೋಣೆಯಲ್ಲಿ ಫ್ಯಾನ್ ಹಾಕಿ ಇಡ್ತೇವೆ. ಆವಾಗ ಸಾಧಾರಣ ಆಲ್ಮೋಸ್ಟ್ 50% ಅದರ ಮಾಯಿಶ್ಚರ್ ತೇವಾಂಶಗಳು ಹಾರಿ ಹೋಗ್ತದೆ. ಮತ್ತೆ ಓವೆನಲ್ಲಿ ಕೆಲಸ ಇದು. ಅದೇ 10 ನಿಮಿಷ ಓವೆನಲ್ಲಿ ಒಣಗಿಸಿದಾಗ ಫಸ್ಟ್ ಕ್ಲಾಸ್ ಆಗಿ ಒಣಗಿ ಸಿಗ್ತದೆ. ನಾವು ಮತ್ತೆ ಅದಕ್ಕೆ ಡ್ರೈಯರು ಅದು ಇದು ಅಂತೇಳಿ ತಲೆಬಿಸಿ ಮಾಡಲಿಲ್ಲ, ಯಾಕೆಂತೇಳಿ ಅವಳು ಮಾಡ್ತಾಳೆ. ಹಾಗಾಗಿ ಅದು ಒಣಗಿಸುವುದು ನಾವು ಅದು ನಾವು ನಮ್ಮ ನಮ್ಮ ವ್ಯವಸ್ಥೆಗಳನ್ನು ಬೇರೆ ಎಷ್ಟೋ ವ್ಯವಸ್ಥೆಗಳು ಇರ್ಬೋದು, ರೂಢಿಸಿಕೊಳ್ಬೋದು. ಹಾಗೆ ನಾವು ಅದನ್ನು ಒಣಗಿಸಿದ್ದನ್ನು ಚಂದಕ್ಕೆ ಪ್ಯಾಕ್ ಮಾಡಿ ಪ್ಲಾಸ್ಟಿಕ್ ಇದರಲ್ಲಿ ಪ್ಯಾಕ್ ಮಾಡಿ ಪ್ಲಾಸ್ಟಿಕ್ ಡ್ರಮ್ಗಳಲ್ಲಿ ಅಥವಾ ಪ್ಲಾಸ್ಟಿಕ್ ಜಾಡಿಗಳಲ್ಲಿ ಹಾಕಿ ಇಡ್ತೇವೆ. ಸುಮಾರು 1-7 ತಿಂಗಳು ಆಗುವಾಗಲೂ ಏನು ಹಾಳಾಗಲಿಲ್ಲ. ಹಾಗೆಂದ್ರೆ ಸ್ವಲ್ಪ ಫ್ಯಾಡ್ ಆಗ್ತದೆ ಅದು, ಕಲರ್ ಫ್ಯಾಡ್ ಆದರೆ ಏನು ದೊಡ್ಡ ಆರೋಪ ಅಲ್ಲ ಅಂತ. ಅದು ಕ್ವಾಲಿಟಿಗೆ ಏನು ಇದಿಲ್ಲ, ಅದಕ್ಕೆ ಹಾಗೆ ಆಗುದೇ, ಅದು ಆಗಬೇಕು. ನಾನು ಪ್ರಾಯ ಆಗುವಾಗ ಗಡ್ಡ ಬಿಳಿ ಆಗ್ತದೆ, ಅದು ಆಗಲೇಬೇಕು ಅಂತ. ಅದು ಕೆಂಪು ಇರಲಿಕ್ಕೆ ಸಾಧ್ಯ ಇಲ್ಲ ಪಾತ್ರೆ. ದಿನ ದಿನ ಹೋದಾಗೆ ಅದು ಸ್ವಲ್ಪ ಅದು ಕಲರ್ ಕೆಂಪು ಬಿಳಿಸಿಕೊಳ್ಳುವುದು ನ್ಯಾಚುರಲ್, ಅದೇನು ತಪ್ಪಲ್ಲ. ವ್ಯಾಪಾರದ ಬಂದ ಬಿಳಿ ಆಗಿದೆ ಅಂತ ಹೇಳಿದರೆ ಅವನಿಗೆ ಗೊತ್ತಿಲ್ಲ ಅಂತ ಹೇಳುದು. ಅವನನ್ನು ಯಾರು ಜೋರು ಮಾಡಬೇಕು, ನಿನಗೆ ಗೊತ್ತಿಲ್ಲ ಗೊತ್ತಿಲ್ಲ ಅದನ್ನು ಮಾತಾಡಬಾರ್ದು ಅಂತ ನಾವು ಹೇಳಬೇಕು. ಅಂದರೆ ಕಲರ್ ಫ್ಯಾಡ್ ಆದ್ದು ಅದು ಕ್ವಾಲಿಟಿ ಹಾಳಲ್ಲ, ಅದು ನ್ಯಾಚುರಲ್ ಹಾಗೆ ಆಗುದು. ಹಾಗೆ ಒಣಗಿಸುವ ವಿಧಾನ, ನಾವು ಆರಿಸಿಕೊಳ್ಳುವ ವಿಧಾನವನ್ನು ಹೇಳಿಕೊಂಡೆ. ಇನ್ನೇನಾದರೂ ಇದ್ರೆ ಕೇಳಿಕೊಂಡ್ರೆ ಹಂಚಿಕೊಳ್ಬಹುದು. ಅಲ್ಲ, ಹೌದು, ನೀವು ಹೇಳಿದ್ದು 100ಕ್ಕೆ 100 ಸರಿ. ಆದ್ರೆ ಇವತ್ತು ಏನು ಅಂತ ಹೇಳಿದ್ರು, ಹೊರಗಿನ ರಂಗಿಗೆ ಬೀಳಿ, ಒಳಗಿನ ಇದಕ್ಕೆ ನಿಮ್ಮ ತಿರುಳಿಗೆ ಬೀಳಿ ಬೆಲೆ ಅಲ್ಲ, ಹೊರಗಿನ ರಂಗಿಗೆ ಬೆಲೆ. ಹಾಗಾಗಿ ನೀವು ಹೇಳಿದ ಮಾತು 100ಕ್ಕೆ 100 ಸರಿ. ಸದಾಶಿವಣ್ಣ ಸಾವಯವ ದನ ಸಾಕಬೇಕು ಅಂತ ಹೇಳಿದರೆ ನಾನು ಸ್ವಲ್ಪ ಆಚೆ ಮಲ್ಲಗೆ ಆಚೆ ಹೋಗುದು ಅಂದ್ರೆ, ಅಲ್ಲಲ್ಲ, ಆ ಪರಿಸ್ಥಿತಿ ನಾನು ಅವರನ್ನು ಹೇಳಿದ್ದಲ್ಲ, ನನ್ನ ಮನಸ್ಥಿತಿಯನ್ನು ನಾನು ಹೇಳಿದ್ದು. ಒಳಗಿನ ತಿರುಳು ಏನು ಅಂತ ಯಾರು ಕೇಳುದಿಲ್ಲ. ಬೇಕಾಗುದು ನೀವು ಹೇಳಿದ ಹಾಗೆ ಒಳಗಿನ, ಆದ್ರೆ ಒಳಗಿನ ಬೊಂಡೆ ಬೇಕಾಗುದು, ಬೊಂಡೆ ಬೇಕಾಗುದು. ನನಗೆ ಆ ಬೊಂಡೆ ಅಲ್ಲ, ಹೊರಗೆ ನನ್ನ ತಲೆಗಾಜಲು ಮಾತ್ರ ಬಿಳಿ ಕೆಪ್ಪು ಬೇಕಾದ. ಅಲ್ಲ, ನಾನು ವಿಷಯ ಹೇಳಿದ್ದಷ್ಟೇ. ಹಾಗಾಗಿ ನಾವು 2 ದಿವಸಕ್ಕೊಮ್ಮೆ ಅಥವಾ 3 ದಿವಸಕ್ಕೊಮ್ಮೆ ಹೆಕ್ಕಿದ್ರೆ, ನಾವು ಪ್ರತಿ ಅದನ್ನೇ ಅದೇ ರೀತಿ ಫಾಲೋಅಪ್ ಮಾಡಿದ್ರೆ ಹಾಳಾಗುದಿಲ್ಲ. ಯಾಕೆಂದ್ರೆ ನಾವು ಅಲ್ಲಿ ಕೆಂಪು ಕಂಡದನ್ನು ಕೊಯ್ದಿರ್ತೇವೆ. ಆದರೆ ನಾವು ಬೆಳಗ್ಗೆ ಕೊಯ್ದಾಗ ಸಂಜೆ ಪುನಃ ನಾನು ಇದ್ದೇನೆ ಅಂತ ಅಲ್ಲಿ ಇನ್ನೊಂದು ಕೆಂಪು ಹೊಡೆದಿರ್ತದೆ, ಅದು ಮರು ದಿವಸ ಬೀಳ್ತದೆ. 1 ದಿವಸ ತೋಟದಲ್ಲಿ ಉಳಿತದೆ, ಮತ್ತೆ ದಿವಸ ನಾವು ಹೋಗ್ತೇವಲ್ಲ ಹೆಕ್ಕಲಿಕ್ಕೆ. ಆ ಫಾಲೋಅಪ್ ಮುಖ್ಯ, 3ನೇ ದಿವಸ ಹೆಕ್ಕಲಿಕ್ಕೆ ಹೋಗಬೇಕು. ಹಾಗೆ ಹೋದರೆ ನೀವು ಹೇಳಿದಾಗ ಅದರ ಹೊರಗಿನ ಕಲರ್ ಹೋಗುವುದಿಲ್ಲ, ಅದು ಚಂದ ಹೊಳೆತ ಇರ್ತದೆ. ಹಾಗೆ ಅದು ಹೆಕ್ಕುವುದು ಜಾಯಿಕಾಯಿಯಲ್ಲಿ ಮುಖ್ಯ. ನಮ್ಮ ಗ್ರಾಫ್ಟೆಡ್ ಇದರಲ್ಲಿ ಅದು ನಮಗೆ ಬೇಗ ಅದು ಫಸಲು ಹಣ್ಣಾಗಿ ಸಿಗುವುದು, ನಮಗೆ ಅದೊಂದು ಪ್ಲಸ್ ಅಡ್ವಾಂಟೇಜ್. ತೂಕದಲ್ಲಿ ಅಡ್ವಾಂಟೇಜ್,
ಅದರ ಸೈಜ್ ಅದರ ಗುಣಮಟ್ಟ ಅದರಲ್ಲಿ ಅಡ್ವಾಂಟೇಜ್. ಮತ್ತೆ ಈಗಾಗಲೇ ವಿಷ್ಣುವಣ್ಣ ನಮ್ಮ ಹತ್ರ ನನಗೆ ಹೇಳಿದ್ರು, ನನ್ನಲ್ಲಿ ಊರಿನದ್ದು ಇದೆ, ಅದನ್ನು ಒಂದು 5 ಫೀಟ್ ಎತ್ತರಕ್ಕೆ ಕಟ್ ಮಾಡಬೇಕು, ಅದರಲ್ಲಿ ತುಂಬಾ ಶೂಟ್ಸ್ ಬರ್ತದೆ. ನಮ್ಮಲ್ಲಿ ಈಗ ನಮ್ಮಲ್ಲಿ ಅಂತಲ್ಲ, ನಿಮ್ಮಲ್ಲಿ ಬೇರೆ ಇರ್ಬೋದು, ನಾನು ನನ್ನಲ್ಲಿ ಇರುವಾಗ ನಾನು ಹೇಳುದು, ನನ್ನಲ್ಲಿ ಹೊರಿಜಾಂಟಲ್ ಶೂಟ್ಸ್ ತುಂಬಾ ಇದೆ, ತಕೊಂಡು ಗ್ರಾಫ್ಟ್ ಮಾಡ್ಬೋದು ಅಂತ ಹೇಳಿ. ಆದರೆ ಗ್ರಾಫ್ಟಿನ ಸಕ್ಸಸ್ ತುಂಬಾ ಕಡಿಮೆ. ಅನುಭವಸ್ಥರು ಇಲ್ಲಿ ಇರ್ಬೋದು, ಇಲ್ಲಿ ನಮ್ಮ ಜಗನ್ನಾಥರು ಅವರು ಅವರ ಈಚೆ ಅವರೆಲ್ಲ ತುಂಬಾ ಅನುಭವಿಸಿದ್ರು, ಅವರ ಎದುರು ನಾನು ಹೇಳೋದು ಸರಿಯಾಗುವುದಿಲ್ಲ. ನಮಗೆ ನಾನು ಗ್ರಾಫ್ಟ್ ಮಾಡಿ ನೋಡಿದ್ದೇನೆ ಜಾಯಕಾಯಲ್ಲಿ, ತುಂಬಾ ಅದು ಗ್ರಾಫ್ಟಿಂಗ್ ತುಂಬಾ ತುಂಬಾ ಸೂಕ್ಷ್ಮ. ಹಾಗೆ ಅನುಭವಸ್ಥರ ಹತ್ರ ಅದನ್ನು ಗ್ರಾಫ್ಟ್ ಮಾಡಿಸಿದ್ರೆ ನಮ್ಮ ಹಳೆ ಮರ ಹಳೆ ಬೇರು ಉಂಟು, ಅದಕ್ಕೆ ನೀವು ಗ್ರಾಫ್ಟ್ ಮಾಡಿಸಿದಿರಿ ಅಂತ ಆದರೆ 2-3 ವರ್ಷದಲ್ಲಿ ನಿಮ್ಮ ಹತ್ರ ಭಾರಿ ಒಳ್ಳೆಯ ಮರ ಬರಬಹುದು, ನಿಮಗೆ ಬೆಳೆಯನ್ನು ತೆಗಿಬಹುದು. ಅಲ್ಲ ಸ್ಪ್ರಿಂಕ್ಲರ್ ಇದು ಮಳೆಗಾಲ ಅಲ್ಲ, ಅಥವಾ ನೀವು ಇಲ್ಲಪ್ಪ ಏನೂ ಆಗುದಿಲ್ಲ, ಬೇಸಿಗೆಯಲ್ಲಿ ನಿಮಗೆ ಬಿದ್ದರೂ ಕೂಡ ಏನೂ ಆಗುದಿಲ್ಲ. ಸ್ಪ್ರಿಂಕ್ಲರ್ ನೀರು ಒಂದು ದಿವಸ ಬಿದ್ದರೆ ಕೂಡಲೇ ಸ್ಪ್ರಿಂಕ್ಲರ್ ನೀವು ಏಪ್ರಿಲ್ ಅಲ್ಲಿ ನಾವು ಹಾಕಿದ್ರೆ ಇಲ್ಲಿ ಬೆಳಗ್ಗೆ ಹಾಕಿದ್ರೆ ಸಂಜೆ ಆರಿ ಸಂಜೆಯೂ ಬೇಡ, ಆ ಕ್ಷಣದಲ್ಲಿ ತೋಟ ಒಣಗಿ ಆಯ್ತು, ಜಾಯಕ ಏನೂ ಆಗುದಿಲ್ಲ, ಜಾಯ ಪತ್ರವೂ ಏನಾಗುದಿಲ್ಲ. ಹಾಗೆ ನಾವು ಉಪ ಬೆಳೆಗಳನ್ನು ಈಗ ನಾನು ಕಂಡುಕೊಂಡ ಹಾಗೆ ನಾವು ಕಂಡುಕೊಂಡ ಹಾಗೆ ಒಂದು ಕಾಳು ಮೆಣಸು ಜಾಯಿಕಾಯಿ ಹಿತಮಿತವಾಗಿ ನಮ್ಮ ತೋಟದಲ್ಲಿ ಬೆಳೆಸಿಕೊಂಡ್ರೆ ನಮಗೆ ಅದೊಂದು ಉತ್ತಮ ಆಧಾರ, ಉತ್ತಮ ಕಾಲಾಳು ಯುದ್ಧಕ್ಕೆ ಹೋಗುವಾಗ ಅಂತ ಹೇಳಿ. ನನಗೆ ಗ್ರಾಫ್ಟ್ ಮಾಡಬೇಕಾದ್ರೆ ಯಾವುದೇ ಗ್ರಾಫ್ಟಿಗೆ ಸೇಕೆ ಹುಟ್ಟಬೇಕು. ಹಾ, ಇನ್ನೀಗ ಇನ್ನು ಈಗ ಮಾರ್ಚ್ ಏಪ್ರಿಲ್ ಬಂದಾಗ ನಿಮಗೆ ಅದು ಹೀಗೆ ಇಟ್ಟರೆ ಸಕ್ಸಸ್ ಅಲ್ಲ, ಅಂದರೆ ಅಷ್ಟು ಸೆಕೆ ಹುಟ್ಟಿದಾಗ ಗ್ರಾಫ್ಟಿಂಗಿಗೆ ಹೆಚ್ಚೆಚ್ಚು ಸಕ್ಸಸ್ ರೇಟ್. ಜಾಯಿಕಾಯಿಗೆ ಅದೇ, ಈಗ ಜಾಯಿಕಾಯಿಗೆ ಯಾವುದೇ ನಿರ್ವಹಣೆ ತಲೆ ಬಿಸಿಲ್ಲ, ನೀವು ಈಟು ಒಂದು ಹಾಕಿಕೊಂಡ್ರೆ ಆಯ್ತು. ತೋಟಕ್ಕೆ ಹಾಕುವಾಗ ನೀವು ಹಾಕುವ ಈಟನ್ನು ಸ್ವಲ್ಪ ಹೆಚ್ಚು, ಅದರ ಸುತ್ತಲೂ ಸ್ವಲ್ಪ ವಿಸ್ತಾರವಾಗಿ ಹಾಕಿದರೆ, ಸ್ವಲ್ಪ ಅಗತ್ಯ ಮಾಡಿ ಅದನ್ನು ಹಾಕಿದರೆ, ನಮ್ಮ ಹತ್ರ ಯಾವ ಲಭ್ಯ ಗೊಬ್ಬರ ಸಾವಯವ ರಾಸಾಯನಿಕ ಯಾವುದುಂಟು ನಮ್ಮ ಮನೋಭಾವಕ್ಕೆ ಹೊಂದಿಕೊಂಡು ಅದನ್ನು ಹಾಕಿದರೆ ನಿಮಗೆ ಬೇರೆ ಎಂಥ ನಿರ್ವಹಣೆಯೂ ಇಲ್ಲ, ರೋಗ ಇಲ್ಲ, ಕಾಡು ಪ್ರಾಣಿಗಳ ಉಪಟಳ ಇಲ್ಲ. ಸುರುವಿಗೆ ಗಿಡವನ್ನು ಮಾತ್ರ ಸ್ವಲ್ಪ ಜಾಗ್ರತೆಯಲ್ಲಿ ನಾವು ಕಾಪಾಡಬೇಕು, ಅಂದರೆ ಕೆಲವು ಸಲ ಯಾವುದೋ ಪ್ರಾಣಿಗಳು ಓಡಾಡುವಾಗ ಕಟ್ಟಾಗಿ ಹೋಗ್ತದೆ, ಸಣ್ಣ ಎಳತೆ ಎಳತೆ ಇರ್ತದೆ ಅಷ್ಟೇ. ಮತ್ತೆ ನಿಮಗೆ ಮಂಗಗಳು ಕೂಡ ಮುಟ್ಟುವುದೇ ಇಲ್ಲ, ಕೆಲವು ಸಲ ಮುಟ್ಟುವುದಿಲ್ಲ ಅಂತ ಹೇಳೋದಕ್ಕೆ ಕಳೆದ ವರ್ಷ ಒಂದು 4 ಮರದ್ದು ಮುಟ್ಟಿದೆ, ಅದೇನು ಅಂತ ಹೇಳಿದ್ರೆ ಬೇರೆ ಎಂತ ಇಲ್ಲ, ಆಗ ಪಾಪ ಅದು ಹೀಗೆ ಮಾಡಿ ನೋಡಿದ್ದೆ ಅಷ್ಟೇ. ತಿನ್ನಲಿಲ್ಲ ಅದು, ಪಾಪ ನೋಡಿದ್ದು ತಿನ್ಬೋದು ಅಂತ, ಎಂತ ಪಾಪ ತಿನ್ನುದು, ಅದು ಬಿಟ್ಟು ಹೋಗಿದೆ. ಹಾ ಅದೇ, ಆದ್ರೆ ನಮ್ಮಲ್ಲಿ ಅಷ್ಟೇ ಮಾಡಿದ್ದು ತಿನ್ನಲಿಲ್ಲ. ಹಾ ಆದ್ರೆ ಈಗ ಮಂಗದ ಉಪದ್ರವ ಬೇರೆ, ಬಾಳೆಗೆ ಅಥವಾ ಬೇರೆ ಇದಕ್ಕೆ ಇರುವ ಹಾಗೆ, ತೆಂಗಿಗೆ ಇರುವ ಹಾಗೆ ಇದಕ್ಕೆ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. 1% ಇರ್ಬೋದು ಬಂದು ಮುಟ್ಟಿದ್ದಿರ್ಬೋದು ಅಷ್ಟೇ, ದೊಡ್ಡ ಹಾವಳಿ ಇಲ್ಲ. ಹಾಗಾಗಿ ಮತ್ತೆ ರೋಗ ಇಲ್ಲ, ಸ್ಟೆಮ್ ಬೋರರ್ ಇಷ್ಟ ತನಕ ನಮ್ಮಲ್ಲಿ ಕಾಣಲಿಲ್ಲ. ಹಾಗೆ ಜಾಯಿಕಾಯಿಗೆ ದೊಡ್ಡ ಹಾವಳಿಗಳಿಲ್ಲ, ಸುಲಭವಾಗಿ ನಾವು ಬೆಳಿಬಹುದು. ಕಾಳು ಮೆಣಸಲ್ಲಿ ಕಸಿ ಆದ್ರೆ ರೋಗ ಇಲ್ವ ಅಂತ ನಮ್ಮಲ್ಲಿ ಪಕ್ಕ ನಮಗೆ ಕಾಣ್ತದೆ, ಕಸಿ ಮೆಣಸು ನೆಟ್ರೆ ನನಗೆ ಸಾಯಲಿಕ್ಕೆ ಇಲ್ಲ ಅಂತ ಯಾರು ಹೇಳಿದ್ದು, ಮನುಷ್ಯನೇ ಸಾಯ್ತಾನೆ ಅಂತೆ. ಇನ್ನು ಈ ಬಳ್ಳಿ ಸಾಯದಿರ್ತದೆ, ಇಷ್ಟಿಷ್ಟು ದೊಡ್ಡ ಆಸ್ಪತ್ರೆಗಳಿದ್ರೆ ಮನುಷ್ಯ ಸಾಯ್ತಾನೆ ಅಂತೆ. ಹಾಗಾದ್ರೆ ಈ ಕಾಳು ಮೆಣಸಿನ ಬಳ್ಳಿ ಗ್ರಾಫ್ಟೆಡ್ ಸಾಯ್ತದೆ ಅಂತ? ಆದ್ರೆ ನಮ್ಮಲ್ಲಿ ಹೇಳುದು ನಾನು, ಬೇರೆಯವ್ರೀಗ ಗುಂಡೇಡ್ಕ ವಾಸಣ್ಣ ತೋಟಕ್ಕೆ ಹೋದ್ರೆ ಅಲ್ಲಿ ಗ್ರಾಫ್ಟೆಡ್ ಅಲ್ಲ, ಅವ್ರ ಹತ್ರ ಈಚೆ ಎದ್ದೇ ಇರುದು, ಅದಕ್ಕೆ ಅವರು ನಗಡಿ ಅಲ್ಲ. ನಾನು ಈಚೆ ಬಳ್ಳಿಗಳು ನಮ್ಮ ತೋಟದಲ್ಲಿ ನಾವು 100 ನೆಟ್ರೆ 2 ವರ್ಷದಲ್ಲಿ 90 ಸಾಯ್ಲಿಕ್ಕಾಯ್ತು, ಮೆಣಸಾಗುವಾಗ ಎಲ್ಲ ಖಾಲಿ ಆಯ್ತು. ಅದೇ ನಾವು ಗ್ರಾಫ್ಟೆಡ್ ನೆಟ್ಟ ಮೇಲೆ 100 ಬಳ್ಳಿ ನೆಟ್ಟದರಲ್ಲಿ 10 ಸತ್ತಿದೆ, 90 ಮೆಣಸಾಗಿದೆ ಅಂತೇಳಿ. ಕೆಲವರು ಹೇಳ್ತಾರೆ ಇಪ್ಪಲಿಯೇ ಬೆಳೀತದೆ ಮೆಣಸು ಕಡಿಮೆ ಆಗ್ತದೆ ಅಂತ. ಮೆಣಸು ಕಡಿಮೆ ಆಗ್ತದೆ ಅಂತ ಹೇಳು ಪ್ರಶ್ನೆ ಮಾತು ತೀರ ಬಾಲಿಶ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಬಳ್ಳಿ ಉಳಿದಿರಲ್ವಾ ಅಂತ ಮೆಣಸಾಗುದು, ಇಲ್ಲದ್ರೆ ಕಮ್ಮಿಗೆ ಎಂತ ಉಂಟು ಹೆಚ್ಚಿಗೆ ಎಂತ ಉಂಟು. ಹಾಗಾಗಿ ನಾವು ಗ್ರಾಫ್ಟ್ ಮಾಡಿದ್ದೇವೆ, ಅದರಲ್ಲಿ ಉತ್ತಮ ಫಸಲು ಬಂದಿದೆ. ಕಂಪ್ಯಾರಿಟಿವ್ಲಿ ಒಂದು 20% 10% 20% ಅದಕ್ಕಿಂತ ಕಮ್ಮಿ ಇರ್ಬೋದು ನಮ್ಮ ಮಾಮೂಲಿ ಬಳ್ಳಿಗಿಂತ. ಕಾರಣ ಯಾಕೆ ಅಂತ ಹೇಳಿದರೆ ಒಳ್ಳೆ ಮೆಣಸಿಗೆ ನಾನು ಒಂದು 7-8 ವರ್ಷ ಹಿಂದೆ BGL ಅಂತ ಮೂಡಿಗೆರೆಯಲ್ಲಿ ಬ್ಲ್ಯಾಕ್ ಗೋಲ್ಡ್ ಲೀಗ್ ಅಂತೇಳಿ, ಅದು ತುಂಬ ಅಲ್ಲಿಯ ಕಾಳುಮೆಣಸು ಪದ್ಧತಿ, ನಾವು ಈಗ ಘಟ್ಟದ ಮೇಲಿನ ಬಯಲು ಪ್ರದೇಶದ ಅಲ್ಲಿಯ ಕಾಳುಮೆಣಸಿನ ಕೃಷಿಯನ್ನು ನಾವು ನೋಡಿದರೆ, ನಾವು ಇವತ್ತು ಗುಂಡೇಡ್ಕ ವಾಸಣ್ಣನ ತೋಟವನ್ನು ನೋಡಿ ಮಂಗಾದಾಗೆ ಆಗ್ಬೋದು. ಅಂದರೆ ಅದ್ಭುತ ಕೃಷಿ ಅಂತ ಇವರದ್ದು, ಹಾಗೆ ಅಲ್ಲಿಯದ್ದು ಅದ್ಭುತ ಮೆಣಸು ಅಂತ ಹೇಳಿ ಒಂದೊಂದು. ಈಗ ನಾನು ಅಲ್ಲಿ ನೋಡಿದ ಅಲ್ಲಿ ಕಾಳುಮೆಣಸಿಗೆ ನೆರಳಿಗಿರುವಂಥ ಬೇರೆ ಬೇರೆ ಮರಗಳಿದೆ,
ಒಂದೊಂದು ಮರಗಳಲ್ಲಿ ನಮ್ಮ 10-20 ಅಡಿಕೆ ಮರವನ್ನು ಹೀಗೆ ಇಟ್ಟರು ಕೂಡ ಆ ಮೆಣಸಿನ ಬಳ್ಳಿಗೆ ನಮ್ಮ ಬಳ್ಳಿಗಳಲ್ಲಿ ಮೆಣಸು ಆಗ್ಲಿಕ್ಕಿಲ್ಲ. ಒಂದೊಂದರಲ್ಲಿ ಅವರು ಹಸಿ ಕೊಯ್ದು ಇಳಿಯುವಾಗ 100-120 ಕೆ ಜಿ ಹಸಿಯನ್ನು ಕೊಯ್ದು ಇಳಿತಾರೆ. ಅಂದರೆ ಒಣಗಿಲು ಒಂದು 25-30 ಕೆ ಜಿ. ನಮ್ಮಲ್ಲಿ ಅಡಿಕೆ ಮರದಲ್ಲಿ ಎಷ್ಟಾಗುವುದು? ಒಂದು ಮರದಲ್ಲಿ ಸಿಕ್ಕಿದ್ರೆ, ಒಳ್ಳೆ ಸಿಕ್ಕಿದ್ರೆ ಎಷ್ಟು ಸಿಗುವುದು? ಒಣಗಿ 1-2-3 ಕೆ ಜಿ ಸಿಗುವುದು. ಕೆಲವು ಮರದಲ್ಲಿ 5 ಕೆ ಜಿ ಸಿಗ್ಲಿಕ್ಕೂ ಸಾಕು, ಸಿಗ್ಲಿಕ್ಕಿಲ್ಲ ಅಂತಲ್ಲ, ಅದು ಇರ್ತದೆ ಅಂತದ್ದು. ಹಾಗೆ ಅಲ್ಲಿಯ ಮೆಣಸಿನ ಕೃಷಿ ಹೇಗೆ ಅಲ್ಲಿ ಅಷ್ಟಾಗ್ತದೆ ಅಂತ ಹೇಳಿ, ಅಲ್ಲಿಯ ಕೃಷಿ ಪದ್ಧತಿ ಅಥವಾ ಅಲ್ಲಿಯ ವಾತಾವರಣ ಅಥವಾ ಅಲ್ಲಿಯ ಪರಿಸ್ಥಿತಿ ಹಾಗೆ ಅಂತ ಹೇಗೆ ಅಂತ ಹೇಳಿದರೆ, ಕಾಳು ಮೆಣಸು ಬಳ್ಳಿಗಳು ಅದು ನಾವು ಮೆಣಸು ಕೊಯ್ದ ಮೇಲೆ ಅದು ನಾನು ಸಾಯ್ತೇನೆ ಅಂತ ಅದಕ್ಕೆ ಕಾಣಬೇಕು. ಅದು ಒಂದು ಜೀವಿಗಳ ನಮ್ಮ ಪ್ರಕ್ರಿಯೆ ಅಂತ. ಈಗ ನಾವು ಸಂತಾನೋತ್ಪತ್ತಿ ಯಾಕೆ ಮಾಡುವುದು ಅಂತ ಹೇಳಿದರೆ, ನನ್ನ ಮುಂದಿನ ಪೀಳಿಗೆ ಬರಬೇಕು ಅಂತ ಹೇಳಿ. ಮನುಷ್ಯರಷ್ಟೇ ಸಸ್ಯ ಜೀವಿಗಳೆಲ್ಲ ಅದು ಕಾಮನ್ ನೇಚರ್, ಅದು ಅದನ್ನು ಪ್ರಕೃತಿ ಅಂತ. ನನ್ನದು ಉಳಿಬೇಕು, ನನ್ನ ಜೀವ ಮುಂದಕ್ಕೆ ಹೋಗಬೇಕು ಅಂತ. ಹಾಗೆ ಕಾಳುಮೆಣಸಿನ ಬಳ್ಳಿಗಳಿಗೆ ಘಟ್ಟದಲ್ಲಿ ಕಾಫಿ ಕೊಯ್ದು ಅಥವಾ ಇದೆಲ್ಲ ಕಾಳುಮೆಣಸು ಕೊಯ್ದೆಲ್ಲ ಆದಾಗ ಮತ್ತೆ ಅಲ್ಲಿ ನೀರು ಹಾಕುವ ಕ್ರಮ ಇಲ್ಲ. ಬಳ್ಳಿಗಳೆಲ್ಲ ನಾವು ಮಾರ್ಗ ರಸ್ತೆಯಲ್ಲಿ ಮಡಿಕೇರಿಗೋ ಆಚೆ ಹೋದಾಗ ನಮಗೆ ಕಾಣ್ತದೆ, ಎಲ್ಲ ಎಲೆಗಳು ಜೋತಾಡಿಕೊಂಡು ನಾಳೆ ಸಾಯ್ತವೆ ಇವತ್ತು ಸಾಯ್ತವೆ ಅಂತ ಇರ್ತವೆ. ಏಪ್ರಿಲಲ್ಲಿ ಮಳೆ ಬರ್ತದೆ. ಮಳೆ ಬಂದಾಗ ಅಲ್ಲಿ ಏನು ಮಾಡ್ತಾರೆ ಅಂತ, ಎಲ್ಲರೂ ಅಂತಲ್ಲ, ಈಗ ನಾನಲ್ಲಿ ನೋಡಿದ್ದೇನೆ, ಒಂದು ಅದ್ಭುತವಾದಂಥ ಕೃಷಿ ನಾವು ಎಲ್ಲರೂ ನೋಡಿರ್ಬೋದು. ಮಳೆ ಬಂದಾಗ ಅವರು ಅಲ್ಲಿ ಅದಕ್ಕೆ ಅಂಥ ಗೊಬ್ಬರಗಳನ್ನು ಕೊಡ್ತಾರೆ ಒಂದೊಂದು ಮರಕ್ಕೆ. ನಾನಲ್ಲಿ ಸಾವಯವ ಕೃಷಿಯಲ್ಲ, ರಾಸಾಯನಿಕ ಕೃಷಿಯನ್ನು ನೋಡಿದ್ದು. ಒಬ್ಬೊಬ್ಬರು ಒಂದೊಂದು ಮರಕ್ಕೆ 4-5 ಕೆ ಜಿ ಸೂಪರ್ ಅಥವಾ ಬೇರೆ ಬೇರೆ ರಾಸಾಯನಿಕ ಗೊಬ್ಬರಗಳನ್ನು ಹರಡ್ತಾರೆ, ಬೇರೆ ಬೇರೆ ಸ್ಪ್ರೇಗಳನ್ನು ಕೊಡ್ತಾರೆ, ಕೋಳಿ ಗೊಬ್ಬರಗಳನ್ನು ಒಂದೊಂದು ಗೋಣಿ ತಂದು ಒಂದು ಬುಡಕ್ಕೆ ಮರದಷ್ಟು ಸುತ್ತಲೂ ಹಾಕಿದ್ದಾರೆ, ನೀರಿಡಿತಾರೆ. ಆಗ ಅವರು ಮಾಡುವುದೇನು, ಏಪ್ರಿಲಲ್ಲಿ ಮಳೆ ಬರಲಿಲ್ಲ ಅಂತ ಹೇಳಿದರೆ ಅವರಲ್ಲಿ ಹೋಸ್ ಇರಿಗೇಷನ್ ಮಾಡ್ತಾರೆ. ಪ್ರತಿ ಮರಗಳಿಗೆ ಹೋಗಿ 5-10 ನಿಮಿಷ ನೀರು ಹಿಡಿತಾರೆ. ಅಂದರೆ ಸಾಧಾರಣ ಒಂದು 200-300-500 ಲೀಟರ್ನಷ್ಟು ಒಂದೊಂದು ಮರದ ಬುಡಕ್ಕೆ, ಅಂದರೆ ಬಳ್ಳಿಗಳ ಸುತ್ತಲೂ ನೀರು ಹಿಡಿತಾರೆ. ಆ ಗೊಬ್ಬರ ಕರಗ್ತದೆ, ಮತ್ತೆ ಮಳೆ ಬರ್ತದೆ. ಏಪ್ರಿಲ್ ಸಾಧಾರಣ ಏಪ್ರಿಲ್ 10-15 ಆಗುವಾಗ ನಮಗೆ ಹಿಂಗಾರಿನ ಮಳೆ ಬರ್ತದೆ. ಮಳೆ ಬಂದಾಗ ತೆಕ್ಕೊಳ್ಳಿ, ಇದರಲ್ಲಿ ಚಿಗುರುದು ಈ ಬಳ್ಳಿಗಳು, ಸಾಯಲಿಕ್ಕಾದಂಥ ಬಳ್ಳಿಗಳು ಜಿಗ್ಗ ಚಿಗಿರುತ್ತದೆ. ಚಿಗಿರಿದಾಗ ಆ ಚಿಗುರಿನ ಪ್ರತಿ ಎಲೆಗಳಲ್ಲಿ ಒಂದೊಂದು ಫೀಟ್ ಉದ್ದದ ಕರೆಗಳು ಮೂಡಿ ಬರ್ತದೆ. ನಮ್ಮಲ್ಲಿ ಏನಾಗ್ತದೆ ಅಂತ, ಅಡಿಕೆ ತೋಟದಲ್ಲಿ ಕಸಿ ಬಳ್ಳಿ ಇರ್ಬೋದು ಅಥವಾ ಇದರಲ್ಲಿ, ನಮಗೆ ಅಡಿಕೆಗೆ ನೀರು ಹಾಕದೆ ನಿಲ್ಲಿಸಲಿಕ್ಕೆ ಗೊತ್ತೇ ಇಲ್ಲ. ಯಾಕೆ, ಅದು ರಾಜ ಅಲ್ವಾ, ಅಡಿಕೆಯಲ್ಲಿ ತಾಳಿದರೆ ನಮಗೆ ಮತ್ತೆ ಎಂತ ಉಂಟು, ಒಳ್ಳೆ ಮೆಣಸು ಬಳ್ಳಿ ಒಳ್ಳೆ ಮೆಣಸು ನಾಳೆ ಆಗುವುದು ಅಂತ ನಾವು ತೋಟಕ್ಕೆ ನೀರು ಹಾಕದಿರ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ತೋಟಕ್ಕೆ ನಾವು ನೀರು ಸಮೃದ್ಧ ನೀರು ಹಾಕ್ತೇವೆ, ಕರೆಂಟ್ ಉಂಟು ಅಂತಂದರೆ ಹೋಗ್ತಾ ಇರೋದು ಬೆಳಗ್ಗೆ ತನಕ. ಆಗ ಒಳ್ಳೆ ಮೆಣಸಿಗೆ ತಲೆಬಿಸಿಯೇ ಇಲ್ಲ, ಅದು ಸಾಯುವ ತಲೆಬಿಸಿಯೇ ಇಲ್ಲ, ಕೊಯ್ದಾದಾಗ ಆರಾಮದಲ್ಲಿ ಇರ್ತದೆ ನೀರು ಕುಡ್ಕೊಂಡು ಬರೆದಿಂದುಕೊಂಡು, ಡ್ರೈ ಆಗುದಿಲ್ಲ. ಒಳ್ಳೆ ಮೆಣಸು ಬಳ್ಳಿಗಳಿಗೆ, ಗುಡ್ಡದಲ್ಲಿರುವ ಒಳ್ಳೆ ಮೆಣಸು ಬಳ್ಳಿಗಳು ಸ್ವಲ್ಪ ಹೆಚ್ಚು ಒಳ್ಳೆ ಫಸಲು ಬರುವುದು ಬಂದಿದೆ ಅಂತ ನಮಗೆ ಕಾಣೋದು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಡ್ರೈ ಆಗ್ತದೆ, ಅದು ಶ್ರಿಂಕ್ ಆಗ್ತದೆ ಬಳ್ಳಿಗಳು. ಕಾರ್ಯಪ್ರಣಯ ಗೊತ್ತಿರ್ಬೋದು, ಆವತ್ತು ಮನೆಯಲ್ಲೆಲ್ಲ ಮಾಡುವಾಗ ಬಳ್ಳಿಗಳು ಒಂದಷ್ಟು ಸ್ವಲ್ಪ ಶ್ರಿಂಕ್ ಆಗಬೇಕು. ಶ್ರಿಂಕ್ ಆದರೆ ಮತ್ತೆ ಅದು ಹೂ ಬಿಡ್ತದೆ, ಪ್ರಚೋದನೆ ಆಗ್ತದೆ ಅದಕ್ಕೆ. ಹಾಗೆ ನಮ್ಮ ತೋಟಗಳಲ್ಲಿ ಆ ಪ್ರಚೋದನೆ ಸಿಗುವುದಿಲ್ಲ. ಕಾಳುಮೆಣಸು ಕಸಿಯಲ್ಲಿ ಅದೇ ಸಮಸ್ಯೆ, ಇದಕ್ಕಿಂತಲೂ ಹೆಚ್ಚು ಸಮಸ್ಯೆ. ನಮ್ಮ ಮಾಮೂಲು ಬಳ್ಳಿಗಳಿಂದಲೂ ಹೆಚ್ಚು ಸಮಸ್ಯೆ ಕಸಿ ಮೆಣಸಲ್ಲಿ ಬಳ್ಳಿಗಳಲ್ಲಿ ಏನು 20% ಫಸಲು ಕಮ್ಮಿ ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ಅದಕ್ಕೆ ಕಸಿ ಮೆಣಸುಗಳಿಗೆ ಕಸಿ ಹಿಪ್ಪಲಿಗೆ ಕನಿಷ್ಠ ಪಕ್ಷ 5 ದಿನಕ್ಕೊಮ್ಮೆ ಅದು ನೀರು ಹಾಕಲೇಬೇಕು, ಇಲ್ಲಾಂತಂದರೆ ಆ ಹಿಪ್ಪಲಿ ಕಂಗಾಲಾಗ್ತದೆ, ಬಳ್ಳಿ ಕಾಳುಮೆಣಸಿಗೆ ಪೆಟ್ಟಾಗ್ತದೆ. ಹಾಗಾಗಿ ಅದಕ್ಕೆ ತುಂಬ ಸಮೃದ್ಧವಾಗಿ ಇರುವ ಕಾರಣ ಸ್ವಲ್ಪ ಫಸಲು ಕಮ್ಮಿ ಹೌದು ಕಸಿ ಕಾಳುಮೆಣಸಲ್ಲಿ. ಆದರೆ ಬಳ್ಳಿಗಳೇ ನಮ್ಮಲ್ಲಿ ಉಳಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಆಗುವಾಗ ಈ ಕಸಿ ಕಾಳುಮೆಣಸನ್ನು ಬೆಳೆಸಿದರೆ ನಮಗೆ ಖಂಡಿತ ಒಂದು ಉತ್ತಮ ಮೆಣಸಿನ ಫಸಲನ್ನು ನಾವು ಪಡಿಬೋದು. ಡ್ರಿಪ್ಪಿನ ನೀರು ಸಾಕು, ಧಾರಾಳ ಸಾಕು. ಆದರೆ ನಾವು ಅದು ಈಗ ಅಡಿಕೆ ಮರಕ್ಕೆ ದಿವಸಕ್ಕೆ 8-15 ಲೀಟರ್ ಅಂತ ನಾವು ಲೆಕ್ಕಾಚಾರ ಇರುವ ಹಾಗೆ ಆವಾಸಿ ನಾವು ಅದಕ್ಕೆ ಎಕ್ಸ್ಟ್ರಾ ಲೆಕ್ಕಾಚಾರ ಹಾಕಬೇಕಾದೀತು, ಹೆಚ್ಚು ಕೊಡಬೇಕಾದೀತು, ಕೊಡಬೇಕು ನೀರನ್ನು. ಬೇರೆ ಏನಾದರೂ ಇದರ ಬಗ್ಗೆ ಪ್ರಶ್ನೆಗಳಿದ್ರೆ, ಅಡಿಕೆ ಗಿಡಕ್ಕೆ ಸಾಧನೆ ಎಷ್ಟು ಪ್ರಾಯ ಆಗಬೇಕು ಜಾಯಿಕಾಯಿ ನೆಡಲಿಕ್ಕೆ? ಒಟ್ಟಿಗೆ ನೋಡ್ಬೋದಾ? ಅಲ್ಲ, ಒಟ್ಟಿಗೆ ನೆಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಜಾಯಿಕಾಯಿಗೆ ನೆರಳು ಬೇಕು, ಒಂದು 50% ಶೇಡ್ ಬೇಕು. ಸಾಧಾರಣ ಒಂದು 7-8 ವರ್ಷ ಆಗುವಾಗ ನಾವು ನೆಟ್ಕೊಂಡು ಬರ್ಬೋದು. ಮತ್ತಿನದ್ದು ಹೇಗೆ ಅಂತ ಈಗ ಪ್ರಶ್ನೆ ಬರ್ತದೆ. ಆಗ ಈಗ ನೀವು ನಾವು ಈಗ ಫುಲ್ ನಾವು ಕಡಿದು ತೆಗೆದ್ರೆ ಆಗ ಜಾಯಿಕಾಯಿಗಳು ಮಾತ್ರ ಇರ್ತದೆ.
ಅದೇ ಅದು ನಾವು ಮತ್ತೆ ಎಡೆಗಿಡಿ ಹಾಕಿ ಕೆಲವೊಂದು ಕಡೆ ನಾನು ಬರೀ ಜಾಯಿಕಾಯಿ ತೋಟ ನೋಡಿದೆ. ಹೌದು, ಫುಲ್ ಎಕರೆ ಲೆಕ್ಕದಲ್ಲಿ ಜಾಯಿಕಾಯಿ ಮಾತ್ರ. ಹೌದು, ಬಹುಶಃ ಮರಗಳು ದೊಡ್ಡಾಗಿದೆ. ಹೌದು, ಆಗ ಬಹುಶಃ ಒಂದರ ಸೈಡಿಂದ ಅಲ್ಲ, ಆದ್ರೂ ಅದೇನಾಗ್ತದೆ ಅಂತ ಹೇಳಿದ್ರೆ ಸಂಸ್ಕ್ರಾಚ್ ಆಗ್ತದೆ ಏಪ್ರಿಲ್ನಲ್ಲಿ ಬಿಸಿಲಿನ ಇದಕ್ಕೆ ಆ ಕಾಯಿಗಳು ಅಲ್ಲಿ ನಿಲ್ಲಿಕ್ಕೆ ಸಾಧ್ಯವಾಗದೆ ಕಾಯಿ ಬೀಳ್ತದೆ, ಕಾಯಿಗಳು ಬೀಳ್ತದೆ. ಹಾಗಾಗಿ ನಾವು ಅದಕ್ಕೆ ಅದರ ನೀರಿನ ವ್ಯವಸ್ಥೆಗಳನ್ನು ಅಂದರೆ ಈಗ ನನಗೆ ಅವರು ಹೇಳಿದರು ನೀವು ಅದರ ಪ್ರತಿ ಮರದ ತುದಿಗೆ ನೀವು ಡ್ರಿಪ್ ಅಂದರೆ ಮೈಕ್ರೋ ಇದು ಸ್ಪ್ರಿಂಕ್ಲರ್ಸನ್ನು ಏನಾದರೂ ಹಾಕಿ ಮಾಡಿದರೆ ಇನ್ನೂ ಹೆಚ್ಚು ಒಳ್ಳೆಯದಾದಿತ್ತು ಅಂತ ಹೇಳಿದೆ. ನಮ್ಮ ಹಾಗೆ ಸೆಕೆ ಅಂದ್ರೆ ಅವರಿಗೆ ಯಥೇ ಹೆಚ್ಚು ನೀರು ಉಂಟು, ನೀರು ತರ ಇಡೀ ತೋಟದಲ್ಲಿ ಕಡಿಯಲ್ಲಿ ಹರಿಸ್ತಾ ಇರ್ತಾರೆ, ಜಾಯಿಕಾಯಿ ತೋಟ ಮಾತ್ರ. ಅದೇ ಈಗ ಗೋವಿಂದ ಪ್ರಕಾಶರು ಹೇಳಿದ ಹಾಗೆ ನಾವು ನಮ್ಮ ಮೊಬೈಲ್ ಉಜ್ಜುವಾಗ ನಾವೊಂದು OVRM ಸೋಮಸುಂದರಂ ಅಂತ ಕೊಡುವ, ಬೇರೆ ಬೇರೆ ಕೊಡುವುದಕ್ಕೆ ಅದನ್ನು ಕೊಡುವ, ಕೊಟ್ಟಾಗ ನಮಗೆ ಒಂದು ದೊಡ್ಡ PDF ಬರ್ತದೆ. ಅದ್ಭುತವಾದಂತಹ 3 ಲೇಯರ್ ಕೃಷಿಯನ್ನು ಮಾಡಿದ್ದಾರೆ ಅವರು, ಪೊಳ್ಳಾಚಿಯವರು. ಅವರಿಗೆಲ್ಲ ನೀರುಂಟು, ಮಣ್ಣಿನ ಇದುಂಟು, ಲೇಬರ್ ಉಂಟು, ಅದೆಲ್ಲ ಬೇರೆ ವಿಷಯ, ಅದೆಲ್ಲ ನಮಗೂ ಉಂಟು, ಇಲ್ಲದೇನಾಗಲಿಲ್ಲ, ಉಂಟು. ಅದನ್ನು ಕೊಟ್ಟಾಗ ಒಂದು PDF ಒಂದು ಅದ್ಭುತವಾದಂಥ ಕೃಷಿ ಲೋಕ ನಮ್ಮ ಮುಂದೆ ತೆರೆದುಕೊಳ್ತದೆ. ತೆಂಗಿನ ತೋಟ ಉಂಟು, 30 ಫೀಟು ಡಿಸ್ಟೆನ್ಸಲ್ಲಿ ಹಾಕಿದ ತೆಂಗಿನ ತೋಟ ಉಂಟು. ಅದರ ಕೆಳಗೆ ಅವರು ಜಾಯಿಕಾಯಿ ಕೃಷಿ ಮಾಡಿದ್ದಾರೆ, ಅದರ ಕೆಳಗೆ ಕೊಕ್ಕು ಉಂಟು. 3 ಲೇಯರ್ 3 ಲೇಯರ್ ಫಾರ್ಮಿಂಗ್ ಮಾಡಿದ್ದಾರೆ. ಅದ್ಭುತವಾದಂಥ ಅಲ್ಲಿ ಕೃಷಿ, ನಾವು ಜಾಯಿಕಾಯಿ ಗಿಡ ಮಾಡುವಲ್ಲಿಂದ ಹಿಡಿದು ಅದು ರಾಶಿ ಹಾಕಿ ಅದನ್ನು ಪ್ರೊಸೆಸ್ ಮಾಡುವಲ್ಲಿ ತನಕ ಕೂಡ ಅದರಲ್ಲಿ ಆ PDFಅಲ್ಲಿ ವಿವರಗಳು ಉಂಟು. ಯಾವುದು ಒಳ್ಳೆಯದು, ಹೇಗೆ ಕಸಿ, ಇದರ ಬಗ್ಗೆ ಎಲ್ಲ ತುಂಬ ವಿಸ್ತಾರವಾದಂಥ ವಿಚಾರಗಳುಂಟು, ಅದನ್ನೆಲ್ಲ ನಾವು ಅದರಲ್ಲಿ ನೋಡಿಕೊಳ್ಬೋದು. OVRM ಸೋಮಸುಂದರಂ ಅಂತೇಳಿ. ಹಾಗೆ ಸರಿ, ಹಾಗೆ ಇಷ್ಟು ವಿಚಾರಗಳನ್ನು ನಾನು ಹಂಚಿಕೊಂಡಿದ್ದೇನೆ. ಏನಾದರೂ ಇದ್ದರೆ ಮುಂದೆ ಡಾಕ್ಟರ್ ಭವಿಷ್ಯ ಅವರು ಈ ವಿಚಾರಗಳನ್ನು ಮಂಡಿಸ್ತಾರೆ, ಆಗ ಪರಸ್ಪರ ಹಂಚಿಕೊಳ್ಳು. ನಮಸ್ಕಾರ.